ಅದಕ್ಕೆ ಇದೆಲ್ಲ ನಾ ಸ್ಟಡಿ ಮಾಡಿದಾಗ ನನಗನ್ಸು ಯಾರದೋ ಒಂದು ತಂತ್ರ ಕುತಂತ್ರ ಇದೆ ಅಂತೇಳಿ. ಜಗದೀಶ್ ಶೆಟ್ಟರು ಡೆಫಿನೆಟ್ ಸೀಟ್ ಇಲ್ಲ ಸೆಂಟ್ರಲ್ ಕಿಸಿಂದ್ರೆ ಈ ಸಲಂಕರ ಅತಿ ಹೆಚ್ಚಿನ ಮಾರ್ಜಿನಿಂದ ಆರಿಸಿ ಬರುವಂಥ ಪಾಸಿಬಿಲಿಟಿ ಇದ್ದಾಗ ಟಿಕೆಟ್ ಡಿನೈಲ್ ಯಾಕಾಯಿತು ಅನ್ನುವಂಥ ಪ್ರಶ್ನೆ ಬಂದಾಗ ನನಗೆಲ್ಲ ಕಂಡು ಬಂದಂಥ ಉದಾಹರಣೆ ಅಂತಂದರೆ ಒಬ್ಬ ವ್ಯಕ್ತಿ ಇಮಿಡಿಯೇಟ್ಲಿ ಕಂಡು ಬರ್ತಾರೆ ಮತ್ತು ಇನ್ನೂ ಅವ್ರ ಜೊತೆ ಇನ್ನೂ ಭಾಳ ಜನನೂ ಇರ್ಬೋದು. ಆದರೆ ನಾನು ಇಮಿಡಿಯೇಟ್ಲಿ ನಾನು ಕಂಡು ಬಂದಿದ್ದು ಇವತ್ತು ಎಲ್ಲರೂ ಭಾಳ ಪೂಜ್ಯ ಭಾವನೆ ಹೇಳೋದು ಸಂತೋಷ್ ಜಿ ಅಂತ ಹೇಳ್ತಾರಲ್ಲ ಆ ಬಿ ಎಲ್ ಸಂತೋಷ್ ಅವರು. ಇದಕ್ಕೆಲ್ಲ ಮೂಲ ಕಾರಣ ಬಿ ಎಲ್ ಸಂತೋಷ್ ಅವರು. ನೋಡಿ ಯಾವ ರೀತಿ ಆಟ ಆಡಿದ್ರು ಅಂತಂದರೆ ಒಂದು ಸೀಟಿನ ಸಲುವಾಗಿ ಇವತ್ತು ನಾಲ್ಕೇ ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟ ಬ್ಯಾಡ ಅಂತ ಹೇಳಿದ್ದೆ ನಿಮಗೆ. ಟಿಕೆಟ್ ಅನೌನ್ಸ್ ಆಯ್ತು ನಿನ್ನೆ. ಯಾರ ಹೆಸರಾಯಿತು? ಮಹೇಶ್ ತೆಂಗಿನಕಾಯಿ. ತೆಂಗಿನಕಾಯಿ ಅವರು ಪಾರ್ಟಿ ಸಂಘಟನೆಯಲ್ಲಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಎಸ್, ಅವ್ರಿಗೆ ಗೌರವ ಕೊಡೋದಾದರೆ ಎಮ್ ಎಲ್ ಸಿ ಮತ್ತೊಂದು ಮಾಡ್ರಿ, ಯಾರು ಬೇಡ ಅನ್ನೋದಿಲ್ಲ. ನನಗೂ ಅತ್ಯಂತ ಪರಿಚಿತ ವ್ಯಕ್ತಿ. ಆದರೆ ಇವತ್ತು ಒಬ್ಬ ಸೀನಿಯರ್ ಲೀಡರ್ನ ಡಿನೈ ಮಾಡಿ ಮಹೇಶ್ ತೆಂಗಿನಕಾಯಿ ಇವ್ರು ಡಿಕ್ಲೇರ್ ಮಾಡಿರಲ್ಲ, ನಿಮ್ಗೇನು ಅನಿಸೋದಿಲ್ಲ ಅಂತ ಕೇಳ್ತೇನೆ ನಾನು. ಇದಕ್ಕೆ ಕಾರಣ ಬಿ ಎಲ್ ಸಂ